ದೇವನಹಳ್ಳಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನವೆಂಬರ್ 11ಕ್ಕೆ ಕೆಂಪೇಗೌಡರ ಬೃಹತ್ ಪ್ರತಿಮೆಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಲೋಕಾರ್ಪಣೆ ಮಾಡಲಿದ್ದಾರೆ. ಈಗಾಗಲೇ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದು ಸ್ಥಳಕ್ಕೆ ಕಂದಾಯ ಸಚಿವ ಆರ್ ಅಶೋಕ್, ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಸುಧಾಕರ್, ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಅಶ್ವಥ್ ನಾರಾಯಣ್ ಅಂತಿಮ ಸಿದ್ಧತೆಗಳ ಪರಿಶೀಲನೆ ನಡೆಸಿದರು. 65 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಪ್ರತಿಮೆ ಮತ್ತು 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೆಂಪೇಗೌಡರ ಥೀಮ್ ಪಾರ್ಕ್ ನಿರ್ಮಾಣವಾಗುತ್ತಿದೆ. ಕೆಐಎಎಲ್ಗೆ ಆಗಮಿಸುತ್ತಿದ್ದಂತೆ ಪ್ರತಿಮೆಯು ಗಮನ ಸೆಳೆಯುತ್ತಿದ್ದು 18 ಅಡಿ ಎತ್ತರದ ಪೀಠ, 108 ಅಡಿಯ ಪ್ರತಿಮೆ ಅನಾವರಣವಾಗಲಿದ್ದು ಏರ್ಪೋರ್ಟ್ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳಿಂದ ಸಚಿವರಿಗೆ ಸಿದ್ಧತೆಯ ಮಾಹಿತಿಯನ್ನು ನೀಡಿದ್ದಾರೆ. ಕೆಂಪೇಗೌಡ ಪ್ರತಿಮೆ ಉದ್ಘಾಟನೆಗೆ ಈಗಾಗಲೇ ಎಲ್ಲಾ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮ ಒಂದು ಕರ್ನಾಟಕದ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲಾಗಿ ಉಳಿಬೇಕಿದೆ. ಆ ತರದ ಕಾರ್ಯಕ್ರಮ ನೂರಾರು ಕಾರ್ಯಕ್ರಮಗಳಾಗಿದೆ, ಆ ತರದ ಒಂದು ಕಾರ್ಯಕ್ರಮ ಆಗಬೇಕು ಅಂತೇಳಿ ನಾನು ಅಶೋಕ್ ಡಾಕ್ಟರ್ ಸುಧಾಕರ್ ಇಬ್ಬರು ಡಾಕ್ಟರ್ ಡಾಕ್ಟರ್ ಅಲ್ದೋ ನಾನು ಒಬ್ಬನೇ ಇರೋದು ಮತ್ತೆ ಇವರಿಬ್ಬರ ಮಧ್ಯೆ ನಾನು ಕೂಡ ಇಲ್ಲಿ ಬಂದಿದ್ದೀನಿ. ಈ ಕಾರ್ಯಕ್ರಮ ಯಶಸ್ವಿಗೆ ನಾವೆಲ್ಲರೂ ಸುಮಾರು 2 ಲಕ್ಷ ಜನ ಇಲ್ಲಿ ಸೇರ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. 2 ಲಕ್ಷ ಇನ್ನೂ ಅದಕ್ಕೂ ಜನ ಜಾಸ್ತಿ ಸೇರ್ತಾರೆ. ಎಲ್ಲ ನಮ್ಮ ಪರಮ ಪೂಜ್ಯ ಸ್ವಾಮೀಜಿಗಳು ಕೂಡ ಹೇಳಿದ್ದಾರೆ. ನಿನ್ನೆ ಕನ್ನಡ ರಕ್ಷಣಾ ವೇದಿಕೆಯ ನಾರಾಯಣ ಗೌಡರು ಮತ್ತೆ ಬೇರೆ ಸಂಘಟನೆಗಳ ಕನ್ನಡ ಸಂಘದವರು ಕೂಡ ಅವರು ಕೆಂಪೇಗೌಡರು ಯಾವುದೋ ಒಂದು ಜಾತಿಗೆ ಸೀಮಿತ ಆದಂಥ ವ್ಯಕ್ತಿ ಅಲ್ಲ. ನಾನು ಪಕ್ಕದಲ್ಲಿ ಇಲ್ಲಿ ನೋಡಿದೆ, ಅಲ್ಲಿ ಮಾಡಿರುವಂಥ ಕಲ್ಚು ಹಿಂದೆ ಮಾಡಿರುವಂಥದ್ದು ಎಲ್ಲ ಜಾತಿಯವರು ಇದೆ. ಆದರೆ ದೇಶ ಉದ್ದಾಗಲಿ ಎಲ್ಲ ಕಡೆಯನ್ನು ಸಹಕಾರವನ್ನು ಮಾಡಿರುವಂಥದ್ದು ಅದೇ ದಾರಿಲ್ಲ. ಆ ಮಹಾನ್ ವ್ಯಕ್ತಿ ಬಂದು ಐಕ್ಯತೆಯ ಪ್ರತಿಮೆ ಮಾಡ್ತಾರೆ, ಬಂದು ಪ್ರಗತಿಯ ಪ್ರತಿಮೆಯನ್ನು ಉದ್ಘಾಟನೆ ಮಾಡ್ತಿರುವಂಥದ್ದು ಒಳ್ಳೆ ಬೆಳವಣಿಗೆ, ಒಂದು ಒಳ್ಳೆ ಸಂದೇಶ. ನಮ್ಮ ಬೆಂಗಳೂರು ಇಡೀ ವಿಶ್ವವ್ಯಾಪ್ತಿಯಲ್ಲಿ ಇವತ್ತು ಬೆಳೆದು ನಾಡು ಕಟ್ಟುವಂಥ ಕೆಲಸ ನಾಡಪ್ರಭು ಕೆಂಪೇಗೌಡರ ಒಂದು ನಾಯಕತ್ವದಲ್ಲಿ ಒಂದು ಸ್ಫೂರ್ತಿಯಲ್ಲಿ ಒಂದು ನಾವು ಇವತ್ತು ಇಡೀ ನಾಡನ್ನು ನಾಡು ಕಟ್ಟೋಣ ಬನ್ನಿ ಅಂತ ಇವತ್ತು ಕಾರ್ಯಕ್ರಮಕ್ಕೆ ಕೇವಲ ಒಂದು ಕಾರ್ಯಕ್ರಮವಾಗಿ ನೋಡ್ತಿಲ್ಲ. ನಾವು ಇವತ್ತು ಬಹಳ ಅರ್ಥಗರ್ಭಿತವಾಗಿ ಇವತ್ತು ಕರ್ನಾಟಕ ಇಡೀ ವಿಶ್ವದಲ್ಲೇ ಪ್ರಸ್ತುತವಾಗಿರುವಂಥ ಒಂದು ರಾಜ್ಯವಾಗಿ ಬೆಳೆದಿರುವಂಥದ್ದು ವಿಶ್ವದಲ್ಲೇ ನಾವು ಕೇವಲ ಇಲ್ಲಿ ಭಾರತಕ್ಕಲ್ಲ, ಭಾರತದಲ್ಲಿ ಇವತ್ತು ನಂಬರ್ ಒನ್ ಅಂದರೆ ಬೆಂಗಳೂರು, ಇಡೀ ವಿಶ್ವದಲ್ಲೇ 24ನೇ ಸ್ಥಾನದಲ್ಲಿದ್ದೀವಿ. ಅದನ್ನು 5ನೇ ಸ್ಥಾನದಾಗಿ ಈ ವಿಚಾರಗಳನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಈಗ ನಮ್ಮ ಸನ್ಮಾನ್ಯ ನಾಯಕರಾದಂಥ ಅಶೋಕ್ ಅವರು, ಸ್ವಲ್ಪ ಸುಧಾಕರ್ ಅವರು, ನಾವೆಲ್ಲ ಒಟ್ಟಿಗೆ ಬಂದಿರುವಂಥದ್ದು ಇಂಥ ಯಾವುದೇ ಸಮಸ್ಯೆ ಇಲ್ಲದೆ ನಿರಾಯಾಸವಾಗಿ ಒಂದು ಪರಿಣಾಮಕಾರಿಯಾಗಿ ಕಾರ್ಯಕ್ರಮ ನಡೀಬೇಕು, ಹಾಗೆ ಜನರಿಗೂ ಅನಾನುಕೂಲ ಆಗ್ತದೆ, ಎರಡೂ ಕೆಲಸ ನಡಿಬೇಕು ಅನ್ನೋ ಉದ್ದೇಶದಲ್ಲಿ ಇವತ್ತು ಎಲ್ಲ ರೀತಿಯಾದಂಥ ತಯಾರಿಯನ್ನು ಮಾಡಲಿಕ್ಕೆ, ಯೋಜನೆಯನ್ನು ಮಾಡಲಿಕ್ಕೆ ತಯಾರಿ ಎಲ್ಲರನ್ನು ವಿಶ್ವಾಸಕ್ಕೆ ಮಾಡೋದಾಗ್ತಿದೆ. ಸೊ ನಾಡಪ್ರಭು ಕೆಂಪೇಗೌಡರು ಕೆಲಸ ಆಗ್ತಿದ್ದಾಗ್ಲೂ ಒಂದು ಸ್ವಲ್ಪ ಮುಖ್ಯ ಈ ನಾಡನ್ನು ಇವತ್ತು ನೋಡಿ 500 ವರ್ಷ ಆದ್ರೂ ಬೇರೆ ಬೇರೆ ಎಷ್ಟೆಷ್ಟೋ ಸಾಮ್ರಾಜ್ಯಗಳು ಎಷ್ಟೆಷ್ಟೋ ಸ್ಥಾಪನೆ ಆಗಿದೆ. ಒಂದೇ ಒಂದು ಸಾಮ್ರಾಜ್ಯ ಒಂದು ಸ್ಥಾಪನೆಯಾಗಿ ಪ್ರತಿ ವರ್ಷನೂ ಪ್ರತಿ ದಿನವೂ ಬೆಳೀತಾ ಬಂದಿರುವಂಥದ್ದು ಬೆಂಗಳೂರು ಬಂದಿರುವಂಥದ್ದು ಏರ್ಪೋರ್ಟ್ ಇನ್ನು ಒಳಗೆ ಆಗಬೇಕು. ಯಾಕೆಂದರೆ ಕೆಂಪೇಗೌಡರು ಇದೇನು ಬೇರೆ ಕಾರ್ಯಕ್ರಮ ಇದ್ದಂಗಲ್ಲ, ಕೆಂಪೇಗೌಡರು ನೋಡ್ತಾ ನೋಡ್ದಾಗ ಕಾರ್ಯಕ್ರಮ ಆಗಬೇಕು. ಕೆಂಪೇಗೌಡರು ನೋಡೋಂಥ ಭಾಗ್ಯ ಬರೋರಿಗೆಲ್ಲ ನೋಡೋಂಥ ಭಾಗ್ಯ ಸಿಗಬೇಕು, ಅವರ ಆಶೀರ್ವಾದ ಬೇಕು, ಅವರ ಪ್ರೇರೇಪಣೆ ಬೇಕು. ಹರ್ಷ, PMMTV ನ್ಯೂಸ್, ದೇವನಹಳ್ಳಿ.